ಇವತ್ ಹೇಳ್ತಾರೆ ಕಾಂಗ್ರೆಸ್ ನಾಯಕರು, ಇವತ್ತೇನು ಇನ್ನೊಬ್ರು ಹಿರಿಯ ನಾಯಕರು ಮುಖಂಡರಿದ್ದಾರೆ, ಖರ್ಗೆ ಅವರು, ಖರ್ಗೆ ಅವ್ರನ್ನ ಈ ದೇಶದ ಪ್ರಧಾನಮಂತ್ರಿ ಮಾಡ್ತೀನಿ ಅಂತ ಒಂದ್ ಕಡೆ ಹೇಳ್ತಾರೆ, ಒಂದ್ ಕಡೆ ಕಲಬುರಗಿನಲ್ಲಿ ಅವ್ರಿಗೆ ಚುನಾವಣೆ ಸ್ಪರ್ಧೆ ಮಾಡ್ತಕ್ಕಂಥದಕ್ಕೆ ಕಾಂಗ್ರೆಸ್ನವ್ರು ಟಿಕೆಟ್ ಕೊಡೋದಿಲ್ಲ, ಟಿಕೆಟ್ ಕೊಡೋದಿಲ್ಲ. ಇನ್ಯಾವ ದೇಶದ ಪ್ರಧಾನಮಂತ್ರಿ ಮಾಡ್ತಾರೆ ಇವತ್ತು ಅರ್ಥ ಮಾಡ್ಕೊಳ್ಬೇಕಣ. 2018 ಇದೇ ರಾಷ್ಟ್ರೀಯ ಕಾಂಗ್ರೆಸ್ ನ ನಾಯಕರು ಗುಲಾಬ್ ನಬಿ ಆಜಾದ್ ಅವರು ದೇವೇಗೌಡರ ಮನೆಗೆ ಬರ್ತಾರೆ, ದೇವೇಗೌಡರು ಹೇಳ್ತಾರೆ ಖರ್ಗೆ ಅವರು ಹಿರಿಯಕರಿದ್ದಾರೆ, ಅವ್ರಿಗೆ ರಾಜ್ಯದ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ನಮ್ ಸಹಕಾರ ಇದೆ, ನಮ್ ಸಮ್ಮತಿ ಇದೆ ಅಂತಕ್ಕಂಥದ್ದು. ಆದ್ರೆ ಇದೇ ಕಾಂಗ್ರೆಸ್ನವರು ಖರ್ಗೆ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಬೇಡ ಅಂತಕ್ಕಂಥ ತೀರ್ಮಾನ ಮಾಡಿದವರು ಇದೇ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಇವತ್ತು ಚರ್ಚೆ ಮಾಡ್ತಿದಾರಲ್ಲ. ಇನ್ನೊಬ್ರು ಹಿರಿಯ ನಾಯಕರು ಜಿ ಪರಮೇಶ್ವರ್ ಅವರು ಏನು ರಾಜ್ಯಾಧ್ಯಕ್ಷರಾಗಿದ್ರು 2013, ಅವ್ರ ಸೋಲಿಗೆ ಯಾರು ಕಾರಣ ಆದ್ರು, ಯಾತಕ್ಕೋಸ್ಕರ ಸೋಲ್ಸಿದ್ರಿ ಪರಮೇಶ್ವರ ಅವ್ರನ್ನ? ಇದೇ ಕಾಂಗ್ರೆಸ್ ಪಕ್ಷದವ್ರೆ ಒಳಸಂಚು ರೂಪಿಸಿ ಎಲ್ಲವ್ರು ಏನಾದ್ರು ಅಧಿಕಾರಕ್ಕೆ ಬಂದ್ಬಿಟ್ರೆ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗ್ಬಿಡ್ತಾರಲ್ಲ ಅಂತ ಪರಮೇಶ್ವರ್ ಅವ್ರು ತಟ್ಟಿದ್ ಯಾರ ಸ್ವಾಮಿ ಯಾರಣ್ಣ? ಎಲ್ಲ ಬಹಳ ನೋಡಿ ಪ್ರಜ್ಞಾವಂತರಿದ್ದೀರಿ, ಮಂಡ್ಯ ಜಿಲ್ಲೆ ಜನ, ಮಳವಳ್ಳಿ ಜಿಲ್ಲೆ ಜನ, ನಮ್ಮ ಹಳಗೂರು ತಾಲೂಕಿನ ಹಳಗೂರು ಹೋಬಳಿಯ ಜನ ಬಹಳ ಅತ್ಯಂತ ಪ್ರಬುದ್ಧರಿದ್ದೀರಿ, ಬುದ್ಧಿವಂತರಿದ್ದೀರಿ. ಇನ್ನೊಂದು, ಶ್ರೀ ನರೇಂದ್ರ ಮೋದಿಜಿ ಅವರು ಬಹಳ ಸ್ಪಷ್ಟವಾಗಿ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ. ಈಗಾಗಲೇ ಯಾವುದೇ ಕಾರಣಕ್ಕೂ ಮತ್ತೊಮ್ಮೆ ಅಂಬೇಡ್ಕರ್ ಸಾಹೇಬರು ಬಂದು ಮರುಕಳಿಸಿ ಸಂವಿಧಾನವನ್ನ ಮತ್ತೆ ಏನಾದ್ರು ತಿದ್ದುಪಡಿ ಮಾಡಬೇಕು ಅಂತಕ್ಕಂಥದ್ದು ಹೇಳಿದ್ರು ಕೂಡ ನಾನು ಯಾವುದೇ ಕಾರಣಕ್ಕೂ ಮಾಡಲಿಲ್ಲ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ನರೇಂದ್ರ ಮೋದಿಜಿ ಅವರು ಹೇಳಿರ್ತಕ್ಕಂಥದ್ದು. ಇದನ್ನ ಸುಮ್ಮನೆ ಈ ರೀತಿ ತೊಳ್ಳು ಸುಳ್ಳು ಅಪಪ್ರಚಾರಗಳನ್ನ ಚುನಾವಣೆ ಸಂದರ್ಭದಲ್ಲಿ ದಿಕ್ತಪ್ಪಿಸ್ತಕ್ಕಂಥ ಕೆಲಸವನ್ನ ನಮ್ಮ ದಲಿತ ಸಮುದಾಯದ ತಂದೆ ತಾಯಿಂದ್ರ ಮೇಲೆ ಮಾಡ್ತಕ್ಕಂಥದ್ದು ಈ ಕಾಂಗ್ರೆಸ್ ನ ಪಕ್ಷ ಮೊದಲು ಬಿಡಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾಣ. ಇವತ್ ಹೇಳ್ತಾರೆ ಕಾಂಗ್ರೆಸ್ ನ ನಾಯಕರು, ಇವತ್ತೇನು ಇನ್ನೊಬ್ರು ಹಿರಿಯ ನಾಯಕರು ಮುಖಂಡರಿದ್ದಾರೆ, ಖರ್ಗೆ ಅವರು, ಖರ್ಗೆ ಅವ್ರನ್ನ ಈ ದೇಶದ ಪ್ರಧಾನಮಂತ್ರಿ ಮಾಡ್ತೀನಿ ಅಂತ ಒಂದ್ ಕಡೆ ಹೇಳ್ತಾರೆ, ಒಂದ್ ಕಡೆ ಕಲಬುರಗಿನಲ್ಲಿ ಅವ್ರಿಗೆ ಚುನಾವಣೆ ಸ್ಪರ್ಧೆ ಮಾಡ್ತಕ್ಕಂಥದಕ್ಕೆ ಕಾಂಗ್ರೆಸ್ನವ್ರು ಟಿಕೆಟ್ ಕೊಡೋದಿಲ್ಲ, ಟಿಕೆಟ್ ಕೊಡೋದಿಲ್ಲ. ಇನ್ಯಾವ ದೇಶದ ಪ್ರಧಾನಮಂತ್ರಿ ಮಾಡ್ತಾರೆ ಇವತ್ತು ಅರ್ಥ ಮಾಡ್ಕೊಳ್ಬೇಕಣ. 2018 ಇದೇ ರಾಷ್ಟ್ರೀಯ ಕಾಂಗ್ರೆಸ್ ನ ನಾಯಕರು ಗುಲಾಬ್ ನಬಿ ಆಜಾದ್ ಅವರು ದೇವೇಗೌಡರ ಮನೆಗೆ ಬರ್ತಾರೆ, ದೇವೇಗೌಡರು ಹೇಳ್ತಾರೆ ಖರ್ಗೆ ಅವರು ಹಿರಿಯಕರಿದ್ದಾರೆ, ಅವ್ರಿಗೆ ರಾಜ್ಯದ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ನಮ್ ಸಹಕಾರ ಇದೆ, ನಮ್ ಸಮ್ಮತಿ ಇದೆ ಅಂತಕ್ಕಂಥದ್ದು. ಆದ್ರೆ ಇದೇ ಕಾಂಗ್ರೆಸ್ನವರು ಖರ್ಗೆ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಬೇಡ ಅಂತಕ್ಕಂಥ ತೀರ್ಮಾನ ಮಾಡಿದವರು ಇದೇ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಇವತ್ತು ಚರ್ಚೆ ಮಾಡ್ತಿದಾರಲ್ಲ. ಇನ್ನೊಬ್ರು ಹಿರಿಯ ನಾಯಕರು ಜಿ ಪರಮೇಶ್ವರ್ ಅವರು ಏನು ರಾಜ್ಯಾಧ್ಯಕ್ಷರಾಗಿದ್ರು 2013, ಅವ್ರ ಸೋಲಿಗೆ ಯಾರು ಕಾರಣ ಆದ್ರು, ಯಾತಕ್ಕೋಸ್ಕರ ಸೋಲ್ಸಿದ್ರಿ ಪರಮೇಶ್ವರ್ ಅವ್ರನ್ನ? ಇದೇ ಕಾಂಗ್ರೆಸ್ ಪಕ್ಷದವ್ರೆ ಒಳಸಂಚು ರೂಪಿಸಿ ಎಲ್ಲವ್ರು ಏನಾದ್ರು ಅಧಿಕಾರಕ್ಕೆ ಬಂದ್ಬಿಟ್ರೆ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗ್ಬಿಡ್ತಾರಲ್ಲ ಅಂತ ಪರಮೇಶ್ವರ್ ಅವ್ರು ತಟ್ಟಿದ್ ಯಾರ ಸ್ವಾಮಿ ಯಾರಣ್ಣ? ಎಲ್ಲ ಬಹಳ ನೋಡಿ ಪ್ರಜ್ಞಾವಂತರಿದ್ದೀರಿ, ಮಂಡ್ಯ ಜಿಲ್ಲೆ ಜನ, ಮಳವಳ್ಳಿ ಜಿಲ್ಲೆ ಜನ, ನಮ್ಮ ಹಳಗೂರು ತಾಲೂಕಿನ ಹಳಗೂರು ಹೋಬಳಿಯ ಜನ ಬಹಳ ಅತ್ಯಂತ ಪ್ರಬುದ್ಧರಿದ್ದೀರಿ, ಬುದ್ಧಿವಂತರಿದ್ದೀರಿ. ಇನ್ನೊಂದು, ಶ್ರೀ ನರೇಂದ್ರ ಮೋದಿಜಿ ಅವರು ಬಹಳ ಸ್ಪಷ್ಟವಾಗಿ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ. ಈಗಾಗಲೇ ಯಾವುದೇ ಕಾರಣಕ್ಕೂ ಮತ್ತೊಮ್ಮೆ ಅಂಬೇಡ್ಕರ್ ಸಾಹೇಬರು ಬಂದು ಮರುಕಳಿಸಿ ಸಂವಿಧಾನವನ್ನ ಮತ್ತೆ ಏನಾದ್ರು ತಿದ್ದುಪಡಿ ಮಾಡಬೇಕು ಅಂತಕ್ಕಂಥದ್ದು ಹೇಳಿದ್ರು ಕೂಡ ನಾನು ಯಾವುದೇ ಕಾರಣಕ್ಕೂ ಮಾಡಲಿಲ್ಲ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ನರೇಂದ್ರ ಮೋದಿಜಿ ಅವರು ಹೇಳಿರ್ತಕ್ಕಂಥದ್ದು. ಇದನ್ನ ಸುಮ್ಮನೆ ಈ ರೀತಿ ತೊಳ್ಳು ಸುಳ್ಳು ಅಪಪ್ರಚಾರಗಳನ್ನ ಚುನಾವಣೆ ಸಂದರ್ಭದಲ್ಲಿ ದಿಕ್ತಪ್ಪಿಸ್ತಕ್ಕಂಥ ಕೆಲಸವನ್ನ ನಮ್ಮ ದಲಿತ ಸಮುದಾಯದ ತಂದೆ ತಾಯಿಂದ್ರ ಮೇಲೆ ಮಾಡ್ತಕ್ಕಂಥದ್ದು ಈ ಕಾಂಗ್ರೆಸ್ ನ ಪಕ್ಷ ಮೊದಲು ಬಿಡಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾಣ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.